ಗೌರಿ ಗಣೇಶ ಹಬ್ಬವನ್ನ ದೇಶಾದ್ಯಂತ ಸಂಭ್ರಮದಿಂದ ಆಚರಿಸಲಾಗುತ್ತದೆ. ಗಣೇಶ ಎಂದರೆ ಮಕ್ಕಳಿಂದ ಹಿಡಿದು ಬಹುತೇಕ ಎಲ್ಲರಿಗೂ ಅಚ್ಚುಮೆಚ್ಚಿನ ದೇವರು. ದೇಶದಲ್ಲಷ್ಟೇ ಅಲ್ಲದೆ ವಿದೇಶದಲ್ಲೂ ವಿನಾಯಕ ಚತುರ್ಥಿಯನ್ನ ಶ್ರದ್ಧಾ ಭಕ್ತಿಯಿಂದ ಸಂಭ್ರಮದಿಂದ ಆಚರಿಸಲಾಗುತ್ತದೆ. ಆದರೆ ಈ ಬಾರಿಯ ಕೊರೋನಾದ ಒಡೆತಕ್ಕೆ ಜನರು ನಲುಗಿದ್ದು ಗಣೇಶ ಮೂರ್ತಿಗಳನ್ನ ಕೊಳ್ಳಲು ಹಿಂದೆ ಮುಂದೆ ನೋಡುತ್ತಿದ್ದಾರೆ. ಇದರಿಂದ ತಯಾರಕರು ಸಹ ಚಿಂತೆಗೀಡಾಗಿದ್ದಾರೆ. ಹಿಂದೂಗಳು ಅತ್ಯಂತ ಆರಾಧಿಸುವ ಮತ್ತು ಆಚರಿಸುವ ದೇವರುಗಳಲ್ಲಿ ಗಣೇಶನೂ ಒಬ್ಬ. ಗಣೇಶನ ಜನನವನ್ನ ಗಣೇಶ ಚತುರ್ಥಿಯನ್ನಾಗಿ 10 ದಿನಗಳ ಕಾಲ ಉತ್ಸವವನ್ನಾಗಿ ಬಹಳ ಉತ್ಸಾಹದಿಂದ ಆಚರಿಸಲಾಗುತ್ತದೆ. ವಿನಾಯಕ ಚೌತಿ ಅಥವಾ ವಿನಾಯಕ ಚತುರ್ಥಿ ಎಂದು ಕರೆಯಲ್ಪಡುವ ಗಣೇಶನನ್ನು ಬುದ್ಧಿವಂತಿಕೆ, ಸಮೃದ್ಧಿ, ಅದೃಷ್ಟ ಮತ್ತು ಕೆಟ್ಟದನ್ನು ನಾಶ ಮಾಡುವ ದೇವರು ಎಂದು ಗೌರವಿಸಲಾಗುತ್ತದೆ. ಈ ಹಿನ್ನೆಲೆಯಲ್ಲಿ ಗಜಮುಖನನ್ನು ವಿಘ್ನ ನಿವಾರಕ ಎಂದು ಕರೆಯಲಾಗುತ್ತದೆ. ವಿನಾಯಕ ಚತುರ್ಥಿಯು ಭಾದ್ರಪದ ಮಾಸದ ಶುಕ್ಲಪಕ್ಷದ ಚತುರ್ಥಿ ತಿಥಿಯಲ್ಲಿ ಬರುತ್ತದೆ. ಸಾರ್ವಜನಿಕ ಸ್ಥಳಗಳಲ್ಲಿ ಬೃಹತ್ ಗಣೇಶನ ಪ್ರತಿಮೆಗಳನ್ನು ಸ್ಥಾಪಿಸುವುದರಲ್ಲಿ ಜನರು ಬಹಳ ಸಂತೋಷ ಪಡುತ್ತಾರೆ. ತಮ್ಮ ಅತ್ಯಂತ ಪ್ರಿಯವಾದ ದೇವರ ಆರಾಧನೆ ಮಾಡಲು ಸಂತೋಷ ಪಡುತ್ತಾರೆ ಮತ್ತು ಅವರ ಆಶಯಗಳನ್ನು ಈಡೇರಿಸುತ್ತಾರೆ. ಅಲ್ಲದೆ ಮನೆಗಳಲ್ಲೂ ವಿನಾಯಕ ಚತುರ್ಥಿ ಪೂಜೆ ಮತ್ತು ವ್ರತವನ್ನು ಮಾಡಲಾಗುತ್ತದೆ. ಗಣೇಶನನ್ನು ಮನೆಗಳಿಗೆ ಸ್ವಾಗತಿಸಿ ಮತ್ತು ಅಂತಿಮವಾಗಿ ಅವನನ್ನು ನೀರಿನಲ್ಲಿ ಮುಳುಗಿಸಿ ವಿದಾಯ ಹೇಳುವ 10 ದಿನಗಳ ಉತ್ಸವವನ್ನು ಆಚರಿಸಲಾಗುವುದು. ಗಣಪತಿ ವಿಗ್ರಹ ತಯಾರಕರು ಸರ್ಕಾರದ ನಿಯಮಾವಳಿಯನ್ನು ಪಾಲಿಸಿಕೊಂಡು ವಿಗ್ರಹಗಳ ತಯಾರಿಕೆಯಲ್ಲಿ ತೊಡಗಿದ್ದಾರೆ. ಆದರೆ ಗ್ರಾಹಕರು ಮೂರ್ತಿಗಳನ್ನು ಖರೀದಿಸಲು ಹಿಂದೆ ಮುಂದೆ ನೋಡುವಂತಾಗಿದೆ. ಮೈಸೂರಿನ ಶ್ರೀಕೃಷ್ಣ ಮಾಡಲ್ ವರ್ಕ್ಸ್ ಲೇಟ್ ಶ್ರೀ ಶ್ರೀನಿವಾಸರವರ ಪುತ್ರ ಶ್ಯಾಮ್ ಸುಂದರ್ ಪ್ರತಿ ವರ್ಷ ಮಣ್ಣಿನಿಂದ ಮಾಡಿದ ಗಣಪತಿ ಹಾಗೂ ಗೌರಿ ವಿಗ್ರಹವನ್ನು ತಯಾರು ಮಾಡಿಕೊಂಡು ಬಂದಿದ್ದಾರೆ. ಕೊರೋನಾ ಸಂಕಷ್ಟದಲ್ಲಿ ಈ ವರ್ಷ ಯಾವ ರೀತಿ ತಮ್ಮ ಗಣೇಶ ಮೂರ್ತಿಯನ್ನು ವ್ಯಾಪಾರ ಮಾಡುವುದು ಎಂದು ಚಿಂತನೆಯಲ್ಲಿದ್ದಾರೆ. ಅವರು ಈ ವಿಚಾರವಾಗಿ 10 TV ವಾಹಿನಿಯೊಂದಿಗೆ ತಮ್ಮ ಸಂಕಷ್ಟವನ್ನು ಸಹ ಹೇಳಿಕೊಂಡಿದ್ದಾರೆ. ವಂಶ ಪಾರಂಪರ್ಯವಾಗಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇವತ್ತಿಗೂ ಕೂಡ ನಾವು ಇದೇ ವೃತ್ತಿನ ನಂಬ್ಕೊಂಡು ಜೀವನ ಮಾಡ್ತಾ ಇದ್ದೀವಿ. ವರ್ಷ ಪೂರ್ತಿ ನಮ್ಗೆ ಇದೇ ಕೆಲಸ. ಈ ಮಧ್ಯದಲ್ಲಿ ಈ ಕರೋನಾ ಅನ್ನೋದು ಬಂದು ತುಂಬ ಇದಾಗ್ಬಿಟ್ಟು ನಮಗೆ ಪ್ರತಿಯೊಂದು ವ್ಯವಹಾರದಲ್ಲೂ ಲಾಸ್ ಆಗ್ಬಿಟ್ಟಿದೆ. ದೊಡ್ಡ ಗಣಪತಿಗಳು ಮಾಡಬಾರ್ದು ಅಂದ್ಬಿಟ್ಟು ಸರ್ಕಾರ ಆದೇಶ ಮಾಡಿರೋದ್ರಿಂದ ದೊಡ್ಡ ಗಣಪತಿ ಮಾಡಿಲ್ಲ. ಚಿಕ್ಕದಾರು ಮಾಡ್ಕೊಂಡು ಜೀವನ ಮಾಡೋಣ ಅಂದರೆ ಇದಕ್ಕೂ ನಮಗೆ ಸರಿಯಾದ ಸವಲತ್ತುಗಳಿಲ್ಲ, ಸೌಲಭ್ಯಗಳಿಲ್ಲ. ಮತ್ತು ಇದಕ್ಕೆ ಕೆಲವರು ಪರಿಸರ ಸ್ನೇಹಿ ಗಣಪತಿ ಕೇಳಿದ್ದಾರೆ, ಆ ಥರನೂ ನಾವು ಮಾಡ್ಕೊಡ್ತಾ ಇದ್ದೀವಿ. ಆದ್ರೂ ನಮಗೆ ಯಾವುದೇ ರೀತಿ ಸರ್ಕಾರದಿಂದ ಸೌಲಭ್ಯ ಆಗಲಿ, ನಮ್ಮ ಸಮುದಾಯನ ಗುರುತಿಸೋದಾಗಲಿ ಯಾವುದೇ ಕಾರಣಕ್ಕೂ ಇಲ್ಲಿ ತನಕ ಸರ್ಕಾರ ಮಾಡಿಲ್ಲ. ಈ ಮೂಲಕ ಮನವಿ ಮಾಡೋದೇನು ಅಂದರೆ, ನಮ್ಮ ಒಂದು ಸಮುದಾಯನ ಅವರು ಮನಸ್ಸಿಗೆ ತಗೊಂಡು ನಮ್ಮ ಸಮುದಾಯದ ಆಗುಹೋಗುಗಳನ್ನ ತಿಳಿದು ನಮಗೇನು ಸೌಕರ್ಯ ಸೌಲಭ್ಯಗಳು ಕೊಡಬೇಕು ಅದನ್ನು ಕೊಡಬೇಕು ಅಂತ ಈ ಮೂಲಕ ಕೇಳ್ಕೊತಿದ್ದೀವಿ. ಸಾರ್ವಜನಿಕರಲ್ಲಿ ಒಂದು ಮನವಿ ಏನಪ್ಪ ಅಂತಂದರೆ, ಆದಷ್ಟು ಎಲ್ಲ ಪರಿಸರ ಸ್ನೇಹಿ ಗಣಪತಿನೇ ಕೂರಿಸಿ, ಮಣ್ಣಿನ ಗಣಪತಿಗಳೇ ಕೂರಿಸಿ, ಈ POPದಾಗಲಿ ಮತ್ತು ಈ ಪೇಪರ್ ಗಣಪತಿ ಆಗಲಿ ಯಾರು ಕೂರ್ಸೋಕೆ ಹೋಗಬೇಡಿ. ಈಗ ಇನ್ನೊಂದು ಹೊಸ ಅಭಿಯಾನ ಅಂತ ಮಾಡಿದ್ದಾರೆ, ಸರ್ಕಾರನೇ ಮಾಡಿದ್ದಾರೆ, ಅರಿಶಿನದ ಗಣಪತಿ ಅಂತ. ಅದನ್ನು ಕೂಡ ನೀವು ಮಾಡಿಟ್ರೆ ಒಳಗೆ ಬಿಟ್ಟರೆ ಅದರಲ್ಲೂ ಕೂಡ ಹುಳ ಬರ್ತದೆ. ಅರಿಶಿನಕ್ಕೂ ಪ್ಯೂರ್ ಅರಿಶಿನ ಏನು ಸಿಗೋಲ್ಲ ನಿಮಗೆ, ಅದರಲ್ಲೂ ಕೆಮಿಕಲ್ ಮಾಡ್ತಾರೆ. ಆದರೆ ಮಣ್ಣಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ರೀತಿ ಹುಳ ಬರೋಂಥದ್ದಿಲ್ಲ. ಇದು ಪರಿಶುದ್ಧವಾದಂಥದ್ದು ಮಣ್ಣು. ಭೂಮಿ ಏನಿದ್ರೂ ಅರಗಿಸ್ಕೊಳ್ಳೋ ಶಕ್ತಿ ಇರೋದು ಮಣ್ಣಿಗೆ. ಆ ರೀತಿ ಇರೋದ್ರಿಂದ ದಯವಿಟ್ಟು ಎಲ್ಲರೂ ಕೂಡ ಪರಿಸರ ಸ್ನೇಹಿ ಗಣಪತಿನೇ ಕೂರಿಸಿ, ಮಣ್ಣಿನ ಗಣಪತಿನೇ ಕೂರಿಸಿ. ಈ ಅರಿಶಿನದ ಗಣಪತಿ ನಮಗೆ ಯಾವುದೇ ರೀತಿ ಪರಿಹಾರದಾಗಲಿ, ಕೊರೋನಾ ಪರಿಹಾರದಲ್ಲಾಗಲಿ, ನಮ್ಮ ಸಮುದಾಯಕ್ಕೆ ಯಾವುದೇ ರೀತಿ ಕೊಡಬೇಕಾದಂಥ ಸೌಲತ್ತುಗಳು ಕೂಡ ಕೊಡ್ತಾ ಇಲ್ಲ. ಅದನ್ನು ನಾವು ಈ ಮೂಲಕ ಕೇಳ್ಕೊತಾ ಇದ್ವಿ. ದಯಮಾಡಿ ಮನವಿನ ಆಲಿಸಿ ನಮ್ಮ ಸಮುದಾಯನ, ನಮ್ಮವ್ರನ್ನ ಗುರುತಿಸಿ ಈ ಕಲೆನ ಉಳಿಸ್ಕೊಡ್ಬೇಕು, ಬೆಳೆಸ್ಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಸಾರ್ವಜನಿಕರಲ್ಲೂ ಕೇಳ್ಕೊತೀವಿ, ಸರ್ಕಾರಕ್ಕೂ ಕೇಳ್ಕೊತಾ ಇದ್ದೀವಿ.